ಸೊ ಎಲ್ರಿಗೂ ನಮಸ್ಕಾರ ಸರಸ್ವತಿ ಟೆಕ್ ಅಪ್ ಯೂಟ್ಯೂಬ್ ಚಾನಲಲ್ಲಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವ ದುಡ್ಡು ಯಾಕೆ ಬರ್ತಿಲ್ಲ ಕೆಲವರಿಗೆ ಮತ್ತು ಅದಕ್ಕೆ ಸರ್ಕಾರ ತಗೊಂಡಿರೋ ಕ್ರಮಗಳ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ ಆದರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಕಂಪ್ಲೀಟ್ ವೀಡಿಯೋನ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೆ ಫಸ್ಟು ಯಾರಿಗೆ ಅಮೌಂಟ್ ಬಂದಿಲ್ಲ ಅವರಿಗೆ ಈ ವಿಡಿಯೋನ ಕಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿಗೆ ಒಂದು ಸರ್ಕಾರದ ಯೋಜನೆ ಏನು ಕೊಟ್ಟಿದ್ದಾರೋ ಅವರು ಒಂದು ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಈ ಡೇಟ್ ಒಳಗಡೆ ನ ಅಮೌಂಟ್ನ ಹಾಕಲೇಬೇಕು ಅಂತ ಕಟ್ಟುನಿಟ್ಟಿನ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ತಗೊಂಡಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಯೋಜನೆಗಳು ಯಾವ್ಯಾವ ಇವಾಗ ಇದ್ದಾವೆ ಅಂದರೆ ಅನ್ನಭಾಗ್ಯ ಯೋಜನೆ ಇದೆ ಗೃಹಲಕ್ಷ್ಮಿ ಇದೆ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಇದೆ ಓಕೆ ಸೊ ಈ ಎಲ್ಲ ಒಂದು ಯೋಜನೆಗಳಿಗೆ ಒಂದು ಡೇಟ್ ಫಿಕ್ಸ್ ಆಗಿದೆ ಫ್ರೆಂಡ್ಸ್ ಸೊ ಅನ್ನಭಾಗ್ಯ ಯೋಜನೆಗೆ ಇಲ್ಲಿ ನೋಡ್ಬೋದು ದಿನಾಂಕ ಇಪ್ಪತ್ತರೊಳಗೆ ಅಂದರೆ ಪ್ರತಿ ತಿಂಗಳು ದಿನಾಂಕ ಇಪ್ಪತ್ತರೊಳಗೆ ಈ ಅನ್ನಭಾಗ್ಯ ಯೋಜನೆಯ ಅಮೌಂಟು ಫಲಾನುಭವಿಗಳಿಗೆ ಆಗಬೇಕು ಓಕೆ ಮತ್ತು ಗೃಹಲಕ್ಷ್ಮಿಗೆ ದಿನಾಂಕ ಇಪ್ಪತ್ತರೊಳಗೆ ಸೇಮ್ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಒಂದೇ ದಿನ ಅಮೌಂಟು ನಿಮಗೆ ಕ್ರೆಡಿಟ್ ಆಗುತ್ತೆ ಓಕೆ ಮತ್ತು ಈ ಸಾಮಾಜಿಕ ಭದ್ರತಾ ಪಿಂಚಣಿ ಏನಿದೆ ಅದು ದಿನಾಂಕ ಐದರೊಳಗೆ ಆಯಾ ಫಲಾನುಭವಿಗಳಿಗೆ ಬರಬೇಕು ಅಂತ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಂದಿದ್ದಾರೆ ಸೊ ಯೋಜನೆಗಳ ಡೇಟ್ ಇದೆ ಸೊ ಇನ್ಯಾವುದೋ ಲೈನ್ ಹಚ್ಚೋದು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಕೇಳೋದು ಗ್ರಾಮ ಒನ್ ಒನ್ಗೆ ಹೋಗಿ ಕೇಳೋದು ಸೊ ಇದ್ಯಾವುದು ಇವಾಗ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಸೊ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್